ಮಾರ್ಗ ಯೂಟ್ಯೂಬ್ ಚಾನೆಲ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ನಮಸ್ಕಾರಗಳು. 3/12/21/30 ಈ ಸಂಖ್ಯೆಗಳ ಒಡೆಯ ಗುರು. ಈ ದಿನಾಂಕಗಳಲ್ಲಿ ಹುಟ್ಟಿದವರ ಸಂಪೂರ್ಣ ಮಾಹಿತಿ ಹಾಗೂ ಅವರ ಗುಣಲಕ್ಷಣಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ವರ್ಷದ ಯಾವುದೇ ತಿಂಗಳು ಯಾವುದೇ ದಿನಗಳ 3/12/21/30 ಈ ದಿನಾಂಕಗಳಲ್ಲಿ ಜನಿಸಿದವರು ಗುರುವಿನ ನಿಯಂತ್ರಣಕ್ಕೆ ಒಳಪಡುತ್ತಾರೆ. ಗುರುಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ಗುಣನಡತೆಗಳು ಇವರಲ್ಲಿ ಅಡಗಿರುತ್ತದೆ. ನವಗ್ರಹಗಳಲ್ಲಿ ಗುರು 3ನೆಯ ಸಂಖ್ಯೆಯ ಒಡೆಯನೆಂದು ಹೇಳಲಾಗುತ್ತದೆ. ಈ 3ನೆಯ ಸಂಖ್ಯೆಯ ವ್ಯಕ್ತಿಗಳು ಬಹಳ ಬುದ್ಧಿವಂತರು, ಆಶಾವಾದಿಗಳು, ಚಲವಂತರು, ಮುನ್ನುಗ್ಗುವ ಸ್ವಭಾವ, ಧೈರ್ಯಶಾಲಿಗಳು, ಎಷ್ಟೇ ಕಷ್ಟವಾದರೂ ಸರಿ ಹಿಡಿದ ಕೆಲಸ ಮುಗಿಸುವ ಚತುರರು. ಇವರು ಮಾಡುವ ಕೆಲಸವೆಲ್ಲ ಯೋಜನಾ ರೀತಿ ಕ್ರಮಬದ್ಧವಾಗಿರುತ್ತದೆ. 1ನೇ ಸಂಖ್ಯೆಯವರಂತೆಯೇ ಅಧಿಕಾರ ಚಲಾಯಿಸುವ ಗುಣ ಇವರದು. ಸಾಧಾರಣ ಎತ್ತರ, ತುಂಬಿದ ಮೈಕಟ್ಟು ಮತ್ತು ವಿಶಾಲವಾದ ಎದೆ, ಮುಖದಲ್ಲಿ ಯಾವಾಗಲೂ ಗಾಂಭೀರ್ಯತನ, ಕಣ್ಣುಗಳಲ್ಲಿ ಒಂದು ರೀತಿಯ ಆಕರ್ಷಣೆ ಇವರ ದೈಹಿಕ ಚಹರೆಗಳು. ಬಾಲ್ಯ ಜೀವನದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದರೂ ವಯಸ್ಸಾಗುತ್ತಿದ್ದಂತೆಯೇ ತಮ್ಮದೇ ಆದ ಧ್ಯೇಯ ಧೋರಣೆಗಳಿಂದ ಬರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಾ ಜಯಶೀಲರಾಗುತ್ತಾರೆ. ಸಮಾಜದಲ್ಲಿ ಉನ್ನತ ಸ್ಥಾನ, ಬದುಕಿನಲ್ಲಿ ಒಳ್ಳೆಯ ವೈವಾಹಿಕ ಇವರದ್ದಾಗಿರುತ್ತದೆ. ಯಾವುದೇ ಕೆಲಸ ಕಾರ್ಯಗಳಾದರೂ ಸಂದರ್ಭಗಳಿಗೆ ಸುಲಲಿತವಾಗಿ ಒಗ್ಗಿಕೊಳ್ಳುವ ಗುಣ ಇವರದ್ದು. ಇಬ್ಬರ ನಡುವಿನ ವಾದ ವಿವಾದಗಳಲ್ಲಿ ನ್ಯಾಯ ನಿರ್ಣಯ ಮಾಡುವುದು ಇವರಿಗೆ ವರವಾಗಿ ಬಂದ ವಿದ್ಯೆ. ಇವರ ಆರ್ಥಿಕ ಪರಿಸ್ಥಿತಿಯು ಸಾಮಾನ್ಯವಾಗಿ ತೃಪ್ತಿಕರವಾಗಿಯೇ ಇರುವುದು. ಕಷ್ಟಪಟ್ಟು ಸಂಪಾದಿಸುವ ಚಲವಂತರಾದರೂ ಇವರಿಗೆ ಅಷ್ಟೊಂದು ಕಷ್ಟವಾಗುವುದಿಲ್ಲ. ಯಾವುದಾದರೂ ಒಂದು ಸಂಪಾದನೆಯಿಂದ ಇವರ ಬಳಿ ಹಣಕ್ಕೆ ಕೊರತೆ ಇರುವುದಿಲ್ಲ. ಬಹಳ ಕಡೆ ತಮ್ಮ ಬುದ್ಧಿ ಚಾತುರ್ಯದಿಂದ ಲಾಟರಿ, ಹಣ, ರೇಸು, ಕಮಿಷನ್ಗಳಲ್ಲಿ ಹಣ ಗಳಿಸುವರು. ಈ 3ನೇ ಸಂಖ್ಯೆಯವರು ಸಾಮಾನ್ಯವಾಗಿ ಉನ್ನತ ದರ್ಜೆಯಲ್ಲಿರುತ್ತಾರೆ. ನ್ಯಾಯಾಧೀಶರಾಗಿ, ವಕೀಲರಾಗಿ, ಅಧ್ಯಾಪಕರಾಗಿ, ಪೊಲೀಸ್ ಅಧಿಕಾರಿಗಳಾಗಿ, ವ್ಯಾಪಾರಸ್ಥರಾಗಿ, ರಕ್ಷಣಾ ಇಲಾಖೆ, ಪ್ರವಾಸೋದ್ಯಮ ಅಧಿಕಾರಿಗಳಾಗಿ, ಬ್ಯಾಂಕಿಂಗ್, ಧಾರ್ಮಿಕ ಸಂಸ್ಥೆಗಳಲ್ಲಿ ಟ್ರಸ್ಟಿಗಳಾಗಿ, ಕೆಲವೊಂದು ಸಂದರ್ಭಗಳಲ್ಲಿ ಕವಿಗಳಾಗಿ, ಲೇಖಕರಾಗಿ, ಹರಿಕಥಾ ವಿದ್ವಾಂಸರಾಗಿ, ಉತ್ತಮ ಚಲನಚಿತ್ರ ಕಲಾವಿದರಾಗಿರುತ್ತಾರೆ ಹಾಗೂ ದಲ್ಲಾಳಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ದೈವದಲ್ಲಿ ನಂಬಿಕೆ ಇರುವ ಇವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರುತ್ತಾರೆ ಹಾಗೂ ವಿಶೇಷವಾಗಿ ಆಧ್ಯಾತ್ಮದ ಒಲವು ಇವರಿಗಿರುತ್ತದೆ. ಜನ್ಮಸಂಖ್ಯೆಯ ಗುರುಗ್ರಹ ಶಕ್ತಿಯುತವಾಗಿದ್ದಾಗ ಈ ರೀತಿಯ ಕೆಲಸ ಕಾರ್ಯಗಳಿಗೆ ತಾವಾಗಿಯೇ ಅವಲಂಬಿತರಾಗುತ್ತಾರೆ. ಇವರ ವೈವಾಹಿಕ ಜೀವನ ಬಹುಬೇಗ ಪ್ರಾರಂಭವಾಗುವುದಿದೆ ಹಾಗೂ ಅಷ್ಟೇ ಸುಖಮಯವಾಗಿಯೂ ಕೂಡ ಇರುತ್ತದೆ. ಅನುಕೂಲವಾದ ಪತ್ನಿಯ ಸಹಾಯ ಹಸ್ತ ಇವರ ಮೇಲೆ ಸದಾ ಇರುತ್ತದೆ. 3ನೇ ಸಂಖ್ಯೆಯಲ್ಲಿ ಸ್ತ್ರೀಯರಿದ್ದರೆ ಬಹಳ ಸುಂದರವಾಗಿ ಆಕರ್ಷಕವಾಗಿರುತ್ತಾರೆ. ಕುಟುಂಬದ ನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸುವವರಾಗಿರುತ್ತಾರೆ. ಸಂಖ್ಯೆ 3ನೆಯವರು 7/16/25 ಹಾಗೂ 9/18/27 ಈ ಸಂಖ್ಯೆಯವರನ್ನು ಮದುವೆಯಾದರೆ ತುಂಬಾ ಅನುಕೂಲ. ಸಂಸಾರದಲ್ಲಿ ಎಲ್ಲಾ ರೀತಿಯ ಹೊಂದಾಣಿಕೆ ಇರುತ್ತದೆ. ಹಾಗೆ 6/15/24 ಈ ದಿನಾಂಕಗಳಲ್ಲಿ ಜನಿಸಿದವರು ಇವರಿಗೆ ಅಪ್ರತಿಕೂಲರು. ಈ ಸಂಖ್ಯೆಯವರೊಂದಿಗೆ ವ್ಯವಹಾರವಾಗಲಿ ಕೆಲಸ ಕಾರ್ಯಗಳನ್ನಾಗಲಿ ಮಾಡಬಾರದು. ಈ ತದ್ವಿರುದ್ಧ ಸಂಖ್ಯೆಗಳಲ್ಲಿ ಮದುವೆಯಾದವರು ಯಾರೂ ನೆಮ್ಮದಿಯಾಗಿಲ್ಲ. ಜನ್ಮ ಸಂಖ್ಯೆ ಅಥವಾ ಭಾಗ್ಯ ಸಂಖ್ಯೆಯಲ್ಲಿ 6ರ ಸಂಖ್ಯೆ ಬಂದಾಗ ಮಾತ್ರ ಈ 3 ಮತ್ತು 6 ಸಂಖ್ಯೆ ಹೊಂದಾಣಿಕೆಯಾಗುವುದು. ಹಾಗೆಯೇ ಜನ್ಮ ಸಂಖ್ಯೆ 1 ಹಾಗೂ ಭಾಗ್ಯ ಸಂಖ್ಯೆ 3 ಆದಾಗ ಈ 6 ಸಂಖ್ಯೆಯಲ್ಲಿ ಸಂಬಂಧಗಳು ಏರ್ಪಡುತ್ತವೆ. ಆದರೆ ಬೇರೆ ಸಂದರ್ಭಗಳಲ್ಲಿ ಈ 6ನೇ ಸಂಖ್ಯೆ ಪ್ರತಿಕೂಲವೇ ಆಗಿರುತ್ತದೆ. ಆದ್ದರಿಂದ ಇವರು ವಾಸಿಸುವ ಮನೆಯ ಸಂಖ್ಯೆಯಾಗಲಿ, ವಾಹನವಾಗಲಿ, ಬ್ಯಾಂಕ್ ಅಕೌಂಟ್ ನಂಬರ್ಗಳಾಗಲಿ ಇರಬಾರದು. 3ನೇ ಸಂಖ್ಯೆಯವರು ಹಳದಿ, ಸ್ಯಾಂಡಲ್, ಕ್ರೀಮ್, ಆರೆಂಜ್, ನೀಲಿ ಬಣ್ಣಗಳ ವಸ್ತ್ರಗಳನ್ನು ಧರಿಸುವುದರಿಂದ ತುಂಬಾ ಅನುಕೂಲವಾಗುವುದು. 3ನೇ ಸಂಖ್ಯೆಯವರು ಸಾಮಾನ್ಯವಾಗಿ ದುರ್ಗಾ ಪರಮೇಶ್ವರಿ, ಕನಿಕಾ ಪರಮೇಶ್ವರಿ, ಬನಶಂಕರಿ ಹೀಗೆ ನಾನಾ ದೇವಿ ಅಮ್ಮನವರ ಪರಮ ಭಕ್ತರಾಗಿರುವುದು ಕಂಡುಬರುತ್ತದೆ. ಗುರುವಿನ ಪ್ರೀತಿ ಗಳಿಸಲು ದಕ್ಷಿಣಾಮೂರ್ತಿ ಸ್ತೋತ್ರ ಪಾರಾಯಣ ಮಾಡುವುದು ಒಳ್ಳೆಯದು. ಮುಖ್ಯವಾಗಿ ಜನ್ಮ ಸಂಖ್ಯೆಯಲ್ಲಿ 3ನೇ ಸಂಖ್ಯೆ ಬಂದಾಗ, ಗುರುಗ್ರಹ ಶಕ್ತಿಯುತವಾಗಿದ್ದಾಗ, ಮೇಲಿನ ಫಲಗಳ ಜೊತೆಗೆ ಜನ್ಮ ಸಂಖ್ಯೆ ಅದೃಷ್ಟ ಸಂಖ್ಯೆಯನ್ನು ಕೂಡಿದಾಗ ಬರುವ ಸಂಖ್ಯೆಗೆ ಅನುಗುಣವಾಗಿ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾಗಿರುತ್ತವೆ. ಕೆಲವರಿಗೆ ಜನ್ಮ ಸಂಖ್ಯೆಗಿಂತ ಅದೃಷ್ಟ ಸಂಖ್ಯೆ ಬಲವಾಗಿದ್ದಾಗ ಅದೃಷ್ಟ ಸಂಖ್ಯಾ ರೀತಿಯ ಫಲಗಳಿರುತ್ತವೆ. ಆದ್ದರಿಂದ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾಗಿ ಜನ್ಮ ಸಂಖ್ಯೆ ಹಾಗೂ ಪೂರ್ತಿ ಕೂಡಿದಾಗ ಬರುವ ಅದೃಷ್ಟ ಸಂಖ್ಯಾ ರೀತಿಯ ಯಾವ ಸಂಖ್ಯೆ ಬಲವಾಗಿದೆ ಎಂದು ತಿಳಿದುಕೊಂಡು ತಮ್ಮ ಅದೃಷ್ಟದ ಹೆಸರು, ಅದೃಷ್ಟದ ಸಂಖ್ಯೆಗಳು, ಅದೃಷ್ಟದ ಬಣ್ಣಗಳು, ವಾಹನಗಳು, ಬ್ಯಾಂಕ್ ಅಕೌಂಟ್ ಸಂಖ್ಯೆಗಳು, ಮನೆಯ ಸಂಖ್ಯೆಗಳನ್ನು ಹೊಂದಿಸಿಕೊಳ್ಳಬೇಕು. ಇದು ಮುಂದಿನ ಸುಖಮಯ ಜೀವನಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ.
ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಲಹೆ ಸಂದೇಹಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಬಂಧುಗಳಿಗೆ ಹಾಗೂ ಸ್ನೇಹಿತರಿಗೆ ತಿಳಿಸಲು ಶೇರ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗೆ ಜ್ಞಾನಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.